ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸು ಮತ್ತು ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು, ಎಲ್ಲ ಕ್ಲಿಯರ್ ಆಯಿತು. ಒಂದು 3 ಮಂತ್ಸ್ ಒಳಗಡೆ ಎಲ್ಲ ಕ್ಲಿಯರ್ ಆಯಿತು. ವೈಬ್ರೇಷನ್ ಆಗ್ತಾ ಇದೆ ದೇವಸ್ಥಾನದಲ್ಲಿ, ಎಲ್ಲ ಅಷ್ಟು ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಬಂದಿದ ತಕ್ಷಣ ಒಂದು ಆ ದೇವಿ ನೋಡಿದ ತಕ್ಷಣ ಒಂದು ರೋಮಾಂಚನೆ ಆಯಿತು. ಹೆಸರು ರಾಶಿ ಅಂತ, ನಾವು ಮಾಲೂರಿಂದ ಬಂದಿದ್ದೀವಿ. ಇಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ವಿ. ನನ್ನ ಎಜುಕೇಷನ್ ಸ್ವಲ್ಪ ಇನ್ಕಂಪ್ಲೀಟ್ ಇತ್ತು, ಕಂಪ್ಲೀಟ್ ಆಯಿತು. ಮತ್ತು ಮನೆ ಕಟ್ಟಿದ್ವಿ, ಮನೆ ತಗೊಂಡ್ವಿ. ಮತ್ತು ಪ್ರತಿ ಮಂಗಳವಾರ ಶುಕ್ರವಾರ ಬಂದು ಪೂಜೆ, ವಿಶೇಷವಾದ ಪೂಜೆ ನಡೆಯುತ್ತೆ. ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಇಲ್ಲಿ ಮೆಣಸಿನ್ಕಾಯಿ ಹೋಮ ನಡೆಯುತ್ತೆ. ಅಲ್ಲೂ ಅಷ್ಟೇ ವಿಶೇಷವಾದ ಪೂಜೆ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ನಡೆಯುತ್ತೆ. ನಾವೇನೇ ಅಂದ್ಕೊಂಡ್ರು ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ. ಇಲ್ಲಿ ದೇವಸ್ಥಾನದ ಬಗ್ಗೆ ಹೇಗೆ ಬೇರೆಯವರು ಯಾವ ಹೊಸಕೋಟೆಯಿಂದ ಬಂದವರು ಹೇಳಿದ್ರು, ಅವರು ಅಲ್ಲಿ ಹೋಗ್ರಿ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸು ಮತ್ತು ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು, ಎಲ್ಲ ಕ್ಲಿಯರ್ ಆಯಿತು. ಒಂದು 3 ಮಂತ್ಸ್ ಒಳಗಡೆ ಎಲ್ಲ ಕ್ಲಿಯರ್ ಆಯಿತು. ಈಗ ಆರಾಮಾಗಿದ್ದೀವಿ, ಎಲ್ಲರೂ ಸಂತೋಷವಾಗಿ ಖುಷಿಯಾಗಿದ್ದೀವಿ. ಅದಕ್ಕೆ ಮುಂಚೆ ಸ್ವಲ್ಪ ಅಡೆತಡೆಗಳು ವಿಳಂಬಗಳೆಲ್ಲ ಆಗ್ತಾಯಿತ್ತು, ಆಮೇಲೆ ಸ್ವಲ್ಪ ಮನೇಲಿ ಶಾಂತಿ, ಎಲ್ಲರೂ ಚೆನ್ನಾಗಿತ್ತು. ಹೆಲ್ತ್ ಇಶ್ಯೂ ಸ್ವಲ್ಪ ಒಬ್ಬೊಬ್ರದ್ದೇ ಇಶ್ಯೂ ಆಗ್ತಾಯಿತ್ತು, ಈಗ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದೆ, ಎಲ್ಲರೂ ಚೆನ್ನಾಗಿದ್ದೀವಿ. ತುಂಬ ದಿವಸದಿಂದ ಹೇಳ್ತಾ ಇದ್ರು ಇಲ್ಲಿ ನನಗೆ ಹೋದಾಗಿಂದ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ. ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಭಜನೆ, ಲಲಿತಾ ಸಹಸ್ರಮ, ವಿಷ್ಣು ಸಹಸ್ರಮ ಎಲ್ಲ ಹೇಳ್ತಾ ಇರ್ತೀವಿ. ಇಲ್ಲಿ ಒಂದ್ಸಲ ಹೇಳಿ ಬನ್ನಿ ಅಂತಂದ್ರು. ಇಲ್ಲಿ ಬಂದಿದ ತಕ್ಷಣ ಒಂದು ಆ ದೇವಿ ನೋಡಿದ ತಕ್ಷಣ ಒಂದು ರೋಮಾಂಚನೆ ಆಯಿತು. ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಹೆಂಗೆ ಮುಗಿಸಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ತುಂಬ ಭಕ್ತಿ ಭಾವನೆ ಎಲ್ಲ ಬಂತು ಕೂತ್ಕೊಂಡಿದ್ದ ತಕ್ಷಣ. ವೈಬ್ರೇಟ್ ಆಯಿತು ನಮಗೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಆ ದೇವಿ ನೋಡೋಷ್ಟೊತ್ತಿಗೆ ನನಗೆ ಒಂದು ರೀತಿ ಮೈ ಮರೆತು ಆ ದೇವನ ಪ್ರಾರ್ಥನೆ ಮಾಡಿಕೊಂಡೆ. ಆ ದೇವಿ ಎಲ್ಲ ನೋಡ್ತಾರೆ, ಕಾಪಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಆದರೂ ದೇವಸ್ಥಾನದೊಳಗೆ ಬಂದ ತಕ್ಷಣ ಒಂದು ರೀತಿ ಮೈ ಎಲ್ಲ, ಅಮ್ಮನವ್ರನ್ನೇ ನಿಜವಾಗ್ಲೂ ನೋಡ್ತಾ ಇದ್ದೀನೇನೋ, ನಿಜವಾದ ರೂಪನೇ ನೋಡ್ತಾ ಇದ್ದೀನೇನೋ ಅಂತ ಅನಿಸೋ ಮಟ್ಟಿಗೆ ನನಗೆ ಅಷ್ಟು ಇಷ್ಟ ಆಗಿದೆ ಆ ದೇವಸ್ಥಾನದಲ್ಲಿ. ಆ ತಾಯಿನ ನೋಡಿದ ಮೇಲೆ ಅಷ್ಟು ಇದ್ರಾಗಿದ್ದಾರೆ ಅಮ್ಮನವರು. ತಾಯಿ ಅಲ್ಲಿ ಒಂದು 16 ಅಡಿ ವಿಗ್ರಹ ಇದೆ, ಆ ವಿಗ್ರಹ ರುದ್ರರೂಪದಲ್ಲಿ ಬಂದು ನನಗೆ ನಲ್ಗೊಳ್ಬೇಕು, ಬಂದಂಥ ಭಕ್ತರ ಕಷ್ಟಗಳು ನಿವಾರಣೆ ಮಾಡಬೇಕಂತೇಳಿ ಅಯ್ಯಮ್ಮನ ಕನಸಲ್ಲಿ ಬಂದು ಹೇಳಿದ್ಲು. ಅದೇ ಪ್ರಕಾರವಾಗಿ ಬೆಳಗಿನ ಜಾವ ಎದ್ದು, ಅವತ್ತು ಬಸವನ ಜಯಂತಿ, ಬೆಳಗಿನ ಜಾವನ ಎದ್ದಿದ ತಕ್ಷಣವೇ ಹೋಗಿ ಪಾಯಿದ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ವಿ. ಅವತ್ತು ಪಾಯಿದ ಪೂಜೆ ಮಾಡಬೇಕಾದ್ರೆ ಸುವಾಸನೆ, ಮಲ್ಲಿಗೆವ ಸುವಾಸನೆ, ಸುಗಂಧ ಸುವಾಸನೆ ಆ ಜಾಗದಲ್ಲಿ ಕಾಣಿಸ್ಕೊಳ್ತು. ಅಲ್ಲಿ ಅಯ್ಯಮ್ಮನ ಹೇಳಿದ್ಲು, ಇಲ್ಲೊಂದು ಶಿವಲಿಂಗ ಸಿಗ್ತದೆ, ಅದನ್ನ ಎತ್ತಿ ಪ್ರತಿಷ್ಠಾಪನೆ ಮಾಡಿರಿ ನನ್ನ ಮುಂದೆ ಅಂತೇಳಿ ಅಯ್ಯಮ್ಮನೇ ಆಜ್ಞೆ ಮಾಡಿದ್ಲು. ಅದೇ ಪ್ರಕಾರವಾಗಿ ಮುಖಂಡೇಶ್ವರ ಅಂತ ಹೆಸರಿಟ್ಟು ಆ ಅಮ್ಮನ ಮುಂದೆನೆ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಆಮೇಲೆ ಒಂದು ಕಲ್ಲೊಂದು ವಿಗ್ರಹ ಮಾಡಿಸಿ ಆ ಅಮ್ಮನವರ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ 9 ವರ್ಷ ಆಯಿತು. 9 ವರ್ಷದಿಂದ ಇಲ್ಲಿ ಬಂದಂಥ ಭಕ್ತರು ಅವರ ತಕ್ಕಂಗೆ, ಅವರ ಕಷ್ಟಗಳ ತಕ್ಕಂಗೆ ಪರಿಹಾರ ಮಾಡ್ತಿದ್ದಾಳೆ ತಾಯಿ ಭದ್ರಕಾಳಿ. ಯಾರೇ ಅವರ ತಾಯಿ ಅಂತ ಬಂದರೆ, ಅವರ ದೇಹಿ ಅಂತ ಬಂದರೆ, ಅವರ ಕಷ್ಟಗಳ ನಿವಾರಣೆ ಮಾಡ್ತಾ ಬಂದಿದ್ದಾಳೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಮದುವೆ ವಿಚಾರ, ಸಂತಾನದ ವಿಚಾರ, ವ್ಯಾಪಾರ, ಉದ್ಯೋಗ, ಶತ್ರುಗಳ ಬಾಧೆ, ಕೋಟುಗಳ ವಿಚಾರ, ಭೂಮಿ ವಿಚಾರ, ಮತ್ತು ನಾನಾ ಥರ ಸಮಸ್ಯೆಗಳು, ಕೆಲಸಗಳಲ್ಲಿ ಅಡಚಣೆಗಳು, ಶತ್ರುಗಳಿಂದ ಬಾಧೆ, ಸಾಲ ಬರೋದಂತಕ್ಕದ್ದು, ಏನೋ ಒಂದು ಸಮಸ್ಯೆ, ಆ ಸಮಸ್ಯೆ ತಕ್ಕಂಗೆ ಇಲ್ಲಿ ಬಂದು ತಾಯಿಯನ್ನು ಅರಕೆ ಕಟ್ಕೊಂಡು ಕಾಣಿಕೆ ರೂಪದಲ್ಲಿ ಇಲ್ಲಿ ಅರಕೆ ಕಟ್ತಾರೆ. ಆರೋಗ್ಯ ಸಮಸ್ಯೆ ಅಂದರೆ, ಕೆಲವು ಮೃತ್ಯುವನ್ನು ದಾಟಿ ಗೆದ್ದು ಬಂದವರಿದ್ದಾರೆ, ಇಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಕಾಣಿಕೆ ರೂಪದಲ್ಲಿ ಆರೋಗ್ಯ ಸಮಸ್ಯೆಗೆ 3 ರೂಪಾಯಿ ಕಾಯಿನನ್ನು ಕಟ್ಟಿಬಿಟ್ಟು, ಮತ್ತು ಮಂಗಳವಾರ ಕೂಷ್ಮಾಂಡ ಅಂದರೆ ಬೂದು ಕುಂಬಳಕಾಯಿಯಲ್ಲಿ ದೀಪ ಹಚ್ಚುತ್ತಾರೆ, ಮತ್ತು ಶುಕ್ರವಾರ ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ, ಮತ್ತು ಬೆಲ್ಲದ ದೀಪ ಹಚ್ಚುತ್ತಾರೆ. ಸತತವಾಗಿ 5 ವಾರ ಬಂದು ಇಲ್ಲಿ ಹಚ್ಕೊಂಡು ಹೋದರೆ ಅವರ ಸಮಸ್ಯೆಗಳೇ 5 ವಾರದಲ್ಲಿ ಪರಿಹಾರ ಆಗ್ತದೆ. ಏನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಆಗ್ತದೆ. ಎಷ್ಟೋ ಜನ ಸಾವು ದಡವೆಗೆ ಹೋಗಿ ಬಂದಿದ್ದಾರೆ, ಸಾವು ಮುಟ್ಟುಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಎಷ್ಟೋ ಜನ ಅವರ ಆರೋಗ್ಯಗಳನ್ನ ಕಾಪಾಡ್ಕೊಂಡಿದ್ದಾರೆ, ಆ ತಾಯಿ ಆಶೀರ್ವಾದ ಮಾಡಿದ್ದಾಳೆ. ಪ್ರತಿಯೊಬ್ಬರಿಗೂ ಯಾರು ಬಂದು ಇಲ್ಲಿ ನನಗೆ ಕೆಲಸ ಆಗಿಲ್ಲ, ನನಗೆ ಅಯ್ಯೋ ತಾಯಿ ಒಳ್ಳೇದು ಮಾಡೋಳು ಅಂತ ಹೇಳೋರು ಒಟ್ಟಿನಾಗಿ ನನಗೆ ಈ ಕೆಲಸ ಆಗಿಲ್ಲ ಅಂತ ಹೇಳಿದ್ದಿಲ್ಲ. ಹಾಗಾಗಿ ಯಾರೇ ಬಂದು ಭಕ್ತರು ಆ ತಾಯಿನ ಸೆರೆಗೆಟ್ಟು ಬೇಡಿದ್ರೆ ಅವರು ಸಂಪೂರ್ಣವಾಗಿ ಅನುಗ್ರಹ ನೀಡ್ತಾಳೆ. 3 ವಾರ ಆ 3 ರೂಪಾಯಿ ಕಾಯಿನ ಕಟ್ಟಿ ಆ ಅಮ್ಮನ ತ್ರಿಶೂಲಕ್ಕೆ ಕಟ್ಟಿದರೆ, ಮತ್ತು ಮದುವೆ ವಿಚಾರ, ಸಂತಾನ ವಿಚಾರ,
ಯಾವುದೇ ಕೋಟಿ ವಿಚಾರಗಳಿದ್ದರೆ 7 ರೂಪಾಯಿ ಕಾಯಿನ್ ಕಟ್ತಾರೆ. ಮೀಸಲು ಕಟ್ಟಿಬಿಟ್ಟಿರುತ್ತೆ, ದೇವಸ್ಥಾನ 9 ಪ್ರದಕ್ಷಿಣೆ ಹಾಕಿ ಆ ತ್ರಿಶೂಲು ಕಟ್ತಾರೆ. ಮತ್ತು ಆರ್ಥಿಕ ಸಮಸ್ಯೆಗಳು, ಮನೆಯಲ್ಲಿ ಜಗಳ, ಯಾವುದೇ ಸಮಸ್ಯೆಗಳು, ಗಂಡ ಹೆಂಡತಿ ಜಗಳ, ಮತ್ತು ವ್ಯವಹಾರಗಳು, ವ್ಯಾಪಾರಗಳು, ಅದು ಸಂಪೂರ್ಣ ಅನುಗ್ರಹ ಆಗಬೇಕಂದ್ರೆ 11 ರೂಪಾಯಿ ಕಟ್ಟಿ ತ್ರಿಶೂಲು ಕಟ್ಬಿಟ್ಟು ಅವರ ಒಂದು ಶುಕ್ರವಾರ ರಾವಕಾಲದಲ್ಲಿ 9 ನಿಂಬೆಣ್ಣೆ ದೀಪ 5 ವಾರ ಹಚ್ತಾರೆ. ಮತ್ತು ಮಂಗಳವಾರ ಕೂಷ್ಮಾಂಡ ಬೂದುಕುಂಬಳಕಾಯಿ ಅಂತಂದರೆ ನಮ್ಮ ಇಡೀ ದೇಹದಲ್ಲಿರುವಂಥ ದೃಷ್ಟಿದೋಷಗಳನ್ನು ತೆಗೆಯುವಂಥದ್ದು. ಈಗ ನಾವು ಮನೆಗೆ ಬೂದುಕುಂಬಳಕಾಯಿ ಯಾಕಪ್ಪ ಹೊಡಿತೀವಿ, ಮತ್ತು ನಮಗೆ ಯಾಕೆ ದೃಷ್ಟಿ ತೆಗೆದು ಬೂದುಕುಂಬಳಕಾಯಿ ಹೊಡಿತೀವಿ, ಒಂದು ದೇವಸ್ಥಾನಕ್ಕೆ ದೃಷ್ಟಿ ಯಾಕೆ ಬೂದುಕುಂಬಳಕಾಯಿ ಹೊಡಿತೀವಿ ಅಂತಂದರೆ ಅದರಲ್ಲಿ ಅಷ್ಟು ಪವರ್ ಇದೆ ಬೂದುಕುಂಬಳಕಾಯಲ್ಲಿ. ಆ ಬೂದುಕುಂಬಳಕಾಯಿ ತಂದು ಅಮ್ಮನಿಗೆ, ಭದ್ರಕಾಳಿ ಮತ್ತು ಪ್ರತಿಂಗಿರಿ ದೇವಿಗೆ ಬೆಳಗ್ಗೆ ಇಟ್ಟರೆ ಸಂಪೂರ್ಣವಾಗಿ ಅವರು ಏನು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೋ ಅದು ಶೀಘ್ರ ಫಲ ಕೊಡುವಂಥಳು ಮಹಾಭದ್ರಕಾಳಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ, ಭಾನುವಾರ ಮತ್ತು ಹಬ್ಬ ದಿನಗಳಲ್ಲಿ ವಿಶೇಷವಾಗಿ ದಿನಗಳಿರ್ತದೆ. ಬರುವಂಥವರು ಮಂಗಳವಾರ ಶುಕ್ರವಾರ ಬಂದು ಅಮ್ಮನವರಿಗೆ ಅರಕೆ ಕಟ್ಟಿ ಮತ್ತು ಬೂದುಕುಂಬಳಕಾಯಿ ದೀಪವನ್ನು ಹಚ್ಚಿ ಮಂಗಳವಾರ, ಮತ್ತು ಶುಕ್ರವಾರ 9 ನಿಂಬೆಣ್ಣೆ ದೀಪ ಹಚ್ಚಿದರೆ 5 ವಾರ ಸಸತವಾಗಿ ಮಾಡಿದರೆ 5 ವಾರದೊಳಗೆ ಅವರು ಸಂಪೂರ್ಣವಾಗಿ ಅವರು ಏನು ಸಂಕಲ್ಪ ಇಟ್ಕೊಂಡು ಮಾಡ್ಕೊಂಡು ಹೋಗಿರ್ತಾರೋ ಅದು ಸಂಪೂರ್ಣವಾಗಿ ನೆರವೇರ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ಬೆಳೀತಾ ಇದ್ದರೆ ಅವನು ಏನನ್ನ ಮಾಡಿ ಕಾಳು ಎಳಿಬೇಕು ಅನ್ನೋದು ಒಂದು ಪ್ರತಿಯೊಬ್ಬರಿಗೂ ಇರ್ತದೆ. ಪ್ರತಿಯೊಬ್ಬರಿಗೂ ಅವರವರಾದಂಥ ಬಿಸ್ನೆಸ್ಗಳಲ್ಲಿ ಏನೋ ಒಂದು ತೊಂದರೆಗಳು, ಕಿರುಕುಲುಗಳು ಆಗ್ತಾ ಇರ್ತದೆ. ಆ ಪ್ರತಿಂಗಿರಿ ಹೋಮಕ್ಕೆ ಭಾಗವಹಿಸಿದರೆ, ಮೂರು ಅಮಾವಾಸ್ಯೆ ಭಾಗವಹಿಸಿದರೆ ಅವರು ಏನೇ ಕಷ್ಟ ಇದ್ದರೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ. ಬರುವಂಥ ಭಕ್ತರಿಗೆ ಬೆಂಗಳೂರಿಂದ ಬಸ್ ಹತ್ತಿದ್ರೆ, ಕೋಲಾರ ಬಸ್ಸು, ಬಂಗಾರಪೇಟೆ KGF ಬಸ್ ಹತ್ತಿದ್ರೆ, ತಾವರೆಕೆರೆ ಸ್ಟಾಪ್ ಕೇಳಿದ್ರೆ ಅಲ್ಲಿ ಬಂದು ಇಳಿದು ಆಟೋದವ್ರನ್ನ ಭದ್ರಕಾಳಿ ದೇವಸ್ಥಾನ ಅಂದರೆ ತಂದುಬಿಡ್ತಾರೆ. ಬೇಕಾದಷ್ಟು ಆಟೋಗಳಿದೆ, ಬರ್ಬೋದು. ಎಲ್ಲ ಕಡೆಯಿಂದ ಬಸ್ ಫೆಸಿಲಿಟಿ ಇದೆ. ಎಲ್ಲ ಭಕ್ತಾದಿಗಳು ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಜೈ ಭದ್ರಕಾಳಿ. ಮುಂಚೆಗೂ ಇವಾಗೂ ಏನಂದರೆ ಒಂದು ಸ್ವಲ್ಪ ನಿಮ್ಮದೇ ಅನ್ನೋದು ಮನೆಯಲ್ಲಿ ಕಂಡುಬರ್ತಾ ಇದೆ. ತುಂಬ ಕಷ್ಟ ಅಂದರೆ ನೀರು ಇಲ್ಲ, 13 ಬೋರ್ ಹಾಕಿ ಫೇಲ್ ಆಗಿತ್ತು. ಮತ್ತು ಉಳು ಮೇಲೆ ಮೈಸೂರು ಅದು ಲಾಸ್ಟ್ ಹೋಗಿ ಗೂಡೆ ಕಟ್ತಾ ಇರಲಿಲ್ಲ. ಇಲ್ಲಿ ಬಂದೋದ ಮೇಲೆ ಎಲ್ಲ ಥರ ಅನುಕೂಲ ಇದೀವಿ, ನೆಮ್ಮದಿಯಾಗಿದ್ದೀವಿ. ಈಗ ಲೈಫ್ ಎಲ್ಲ ಅನುಕೂಲ ಇದೆ. ನಾನು ಈ ದೇವಸ್ಥಾನಕ್ಕೆ 4 ವರ್ಷದಿಂದ ಬಂದಿದ್ದೆ. ನನ್ನ ಅಕ್ಕ ಬಾ ಅಂತ ಹೇಳಿ ಕರ್ಕೊಂಬಂದಿದ್ದು, ಅದರಿಂದ ತುಂಬ ಒಳ್ಳೆಯದಾಗಿದೆ. ಈಗೂ ಅವರೇ ಬಾ ಅಂತ ಹೇಳಿದ್ದು ಬಂದಿದ್ದೀನಿ. ಇಲ್ಲ, ತುಂಬ ಚೇಂಜಸ್ಸಾಗಿದೆ ನನ್ನ ಲೈಫಲ್ಲಿ. ನಮ್ಮ ಮಗಳಿಗೆ ಆರೋಗ್ಯ ಸಮಸ್ಯೆ ಇತ್ತು, ಇಲ್ಲಿ ಬಂದೋದ್ಮೇಲೆ ಆರಾಮಾಗಿದ್ದಾರೆ, ಸ್ಕೂಲ್ಗೆಲ್ಲ ಆರಾಮಾಗಿದ್ದಾರೆ. ವಿ ಫೀಲ್ ಪೀಸ್, ಸರೆನಿಟಿ, ಅಲಾಂಟಿ ಡಿವೈನ್ ಗ್ರೇಸು ಕಲಿಗಿಂದು. ಆ್ಯಸ್ ಸೂನ್ ಆಸ್ ಅಮ್ಮವಾರಿನಿ ಚೂಡಗಾನೇ ಎಂತೋ ಪ್ರಶಾಂತಂಗಾ మా మనసులోని భావాలన్నీ చాలా హార్ట్ టు చాలా లైట్ అయినట్టుగా ఫీల్ అయ్యాము. ఓకే, మా భారం తగ్గించుకున్నట్టుగా ఫీల్ అయ్యాము. అప్పటి నుంచి మేము ఎవ్రీ ఆల్మోస్ట్ మంత్లీ 2-3 times 4 times వస్తుంటాము. ఇక్కడ పూజలు చాలా చాలా నిష్టగా చేస్తారు. ఆ పూజా పవర్తోనే ఇక్కడ ఈ క్షేత్రంకి చాలా గొప్పగా పేరు వచ్చిందని అనుకుంటున్నాము. మేము